ನಮಸ್ಕಾರ ವೀಕ್ಷಕರೇ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಕೋಮಲಾ ನಾಗ್. ವಾರ್ತೆಗಳ ವಿವರ. ಮಾಜಿ ಪ್ರಧಾನಿ ದೇವೇಗೌಡರು ಮನೆ ಮನೆಗೆ ಕುಮಾರಣ್ಣ ಗೌರಿಶಂಕರ್ ನಡಿಗೆ ಹಳ್ಳಿ ಕಡೆಗೆ ಪ್ರಚಾರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಮುಖಂಡರು ಮತದಾರರ ಮನೆಗೆ ತೆರಳಿ ಜೆಡಿಎಸ್ ಸಾಧನೆ ಪರಿಚಯಿಸಲು ದೇವೇಗೌಡರು ಕರೆ ನೀಡಿದರು. ನಮ್ಮಲ್ಲಿ ಹಣದ ಶಕ್ತಿ ಇಲ್ಲ, ಗುರುಗಳ ಜನರ ಆಶೀರ್ವಾದ ಪಡೆಯುತ್ತೇವೆ. ಮನೆ ಮನೆಗೂ ತೆರಳಿ ಮತದಾರರನ್ನು ಭೇಟಿ ಮಾಡಿ ತಾವು ಪ್ರಧಾನಿಯಾಗಿದ್ದಾಗ, ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದಾಗ ಮಾಡಿದ ಉತ್ತಮ ಕೆಲಸಗಳನ್ನು ಜನರಿಗೆ ತಿಳಿಸುತ್ತೇವೆ. ಈ ಚುನಾವಣೆಯಲ್ಲಿ ಜೆಡಿಎಸ್ ಗೆಲುವು ನಿಶ್ಚಿತ ಎಂದು ಪಕ್ಷದ ರಾಷ್ಟೀಯ ಅಧ್ಯಕ್ಷ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ವಿಶ್ವಾಸ ವ್ಯಕ್ತಪಡಿಸಿದರು. ಸಿದ್ಧಗಂಗಾ ಮಠದಲ್ಲಿ ದೇವೇಗೌಡರು ಡಾ ಶಿವಕುಮಾರ್ ಸ್ವಾಮೀಜಿಗಳ ಆಶೀರ್ವಾದ ಪಡೆದರು. ನಂತರ ಮನೆ ಮನೆಗೆ ಕುಮಾರಣ್ಣ ಗೌರಿಶಂಕರ್ ನಡಿಗೆ ಹಳ್ಳಿಯ ಕಡೆಗೆ ಎಂಬ ಪ್ರಚಾರ ಆಂದೋಲನಕ್ಕೆ ಚಾಲನೆ ನೀಡಿದರು. ಪ್ರತಿ ಮನೆಗೆ ತೆರಳಿ ಪ್ರತಿ ಮತದಾರರನ್ನು ಭೇಟಿ ಮಾಡಿ ಜೆಡಿಎಸ್ ಪಕ್ಷದ ಆಶಯ ಸಂದೇಶಗಳನ್ನು ತಿಳಿಸಿ ಅವರನ್ನು ಒಲಿಸಿಕೊಂಡು ಮುಂದಿನ ಚುನಾವಣೆಯಲ್ಲಿ ಗೆಲುವು ಸಾಧಿಸಬೇಕು. ತುಮಕೂರು ಗ್ರಾಮಾಂತರ ಕ್ಷೇತ್ರ ಅಭ್ಯರ್ಥಿ ಡಿಸಿ ಗೌರಿಶಂಕರ್ ಮನೆ ಮನೆ ಭೇಟಿ ಕಾರ್ಯಕ್ರಮ ಆರಂಭಿಸಿದ್ದಾರೆ. ರಾಜ್ಯದ ಎಲ್ಲಾ 224 ಕ್ಷೇತ್ರಗಳಲ್ಲೂ ಪಕ್ಷದ ಟಿಕೆಟ್ ಆಕಾಂಕ್ಷಿಗಳಿಗೆ ಈ ಕಾರ್ಯಕ್ರಮ ಪ್ರೇರಣೆಯಾಗಲಿದೆ ಎಂದರು. ತಾವು ಮುಖ್ಯಮಂತ್ರಿಯಾಗಿ, ಪ್ರಧಾನಿಯಾಗಿ ಹಾಗೂ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಮಾಡಿದ ಜನಪರ ಕಾರ್ಯಕ್ರಮಗಳ ಕಿರು ಹೊತ್ತಿಗೆಯನ್ನು ಪ್ರತಿ ಮತದಾರರಿಗೆ ನೀಡಿ ಮತ್ತೆ ಜೆಡಿಎಸ್ ಅಧಿಕಾರಕ್ಕೆ ಬಂದರೆ ಮಾಡುವ ಉತ್ತಮ ಕೆಲಸಗಳ ಬಗ್ಗೆ ಮನವರಿಕೆ ಮಾಡಿ ಎಂದು ದೇವೇಗೌಡರು ಮುಖಂಡರು ಕಾರ್ಯಕರ್ತರಿಗೆ ತಿಳಿಸಿದರು. ಎರಡು ರಾಷ್ಟೀಯ ಪಕ್ಷಗಳು ಹಣದ ಸುಪ್ಪತ್ತಿಗೆ ಮೇಲಿವೆ. ನಮ್ಮಲ್ಲಿ ಹಣದ ಶಕ್ತಿ ಇಲ್ಲ, ಗುರುಗಳ ಮತದಾರರ ಆಶೀರ್ವಾದ ಪಡೆದು ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು. ಪ್ರಾದೇಶಿಕ ಪಕ್ಷದ ಆಡಳಿತದ ಅಗತ್ಯತೆ ಬಗ್ಗೆ ಜನರಿಗೆ ಮನವರಿಕೆ ಮಾಡಿಕೊಡಬೇಕೆಂದು ಹೇಳಿದರು. ತಾವೇ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗುತ್ತೇನೆ ಎಂದು ಸಿದ್ದರಾಮಯ್ಯ ಹೇಳಲು ಅವರಲ್ಲಿ ಅಧಿಕಾರ ಇದೆ, ಹಣದ ಶಕ್ತಿ ಇದೆ. ಹಾಗಂತ ತಮಗೆ ಯಾರ ಬಗ್ಗೆಯೂ ಅಸಮಾಧಾನ ಅಸೂಯೆ ಇಲ್ಲ. ಪಕ್ಷ ಕಟ್ಟುವ, ಅಧಿಕಾರಕ್ಕೆ ತರುವ ನಮ್ಮ ಕೆಲಸ ನಾವು ಮಾಡುತ್ತೇವೆ. ಜೆಡಿಎಸ್ ಬಿಟ್ಟ ಶಾಸಕ ಜಮೀರ್ ಅಹಮದ್ ಕಾಂಗ್ರೆಸ್ ಸೇರುವುದು ಕಾಂಗ್ರೆಸ್ನ ಉನ್ನತಿಯೋ ಅವನತಿಯೋ ನಂತರ ಗೊತ್ತಾಗುತ್ತದೆ. ಅವರದೇ ಪಕ್ಷದ ಜನಾರ್ದನ ಪೂಜಾರಿ ಕಾಂಗ್ರೆಸ್ನ ಅವನತಿ ಆರಂಭವಾಗಿದೆ ಎಂದು ಹೇಳಿದ್ದಾರೆ ಎಂದು ದೇವೇಗೌಡರು ಹೇಳಿದರು. ಭವಿಷ್ಯ ಹೇಳಲಾಗದು, ಭವಿಷ್ಯದಲ್ಲಿ ಏನಾಗುತ್ತದೆ ಎಂದು ಹೇಳಲಾಗದು. ಸಿದ್ದರಾಮಯ್ಯ ಸಮೇತ ಹಲವರು ನನ್ನನ್ನು ಬಿಟ್ಟು ಹೋದರು, ಪಕ್ಷ ಮುಳುಗೆ ಹೋಯಿತು ಎಂದು ಟೀಕಿಸಿದಾಗಲೂ ಪಕ್ಷ ಅಧಿಕಾರ ಹಿಡಿದಿತ್ತು. ಭವಿಷ್ಯದಲ್ಲಿ ಏನಾಗಬಹುದು ಎಂದು ಹೇಳಲಾಗುವುದಿಲ್ಲ. ಮಾಜಿ ಸಚಿವ ಎಚ್ ವಿಶ್ವನಾಥ್ ಈಗ ನಮ್ಮ ಜೊತೆ ಇದ್ದಾರೆ, ನಾನೇನು ಇವರನ್ನು ಕರೆಯಲಿಲ್ಲ. ಕಾಂಗ್ರೆಸ್ ಪಕ್ಷ ನೀಡಿದ ಶಿಕ್ಷೆ ನಂತರ ಇವರನ್ನು ಹೇಗೆ ಬಳಕೆ ಮಾಡಿಕೊಳ್ಳಬೇಕೆಂದು ತಮಗೆ ತಿಳಿದಿದೆ ಎಂದರು. ಸಿದ್ದರಾಮಯ್ಯರನ್ನು ಕಾಂಗ್ರೆಸ್ ಪಕ್ಷ ಗುರುತಿಸಿರಲಿಲ್ಲ. ಅವರನ್ನು ಇದೇ ಎಚ್ ವಿಶ್ವನಾಥ್, ಎಸ್ಎಂ ಕೃಷ್ಣ ಕಾಂಗ್ರೆಸ್ ಪಕ್ಷಕ್ಕೆ ಕರೆತಂದಿದ್ದರು. ಕರೆತಂದ ಇಬ್ಬರು ಈಗ ಕಾಂಗ್ರೆಸ್ನಲ್ಲಿಲ್ಲ. ಒಂದು ಕಾಲದಲ್ಲಿ ಯಡಿಯೂರಪ್ಪ ತಮ್ಮನ್ನು ಮಂತ್ರಿ ಮಾಡಿ ಎಂದು ತಮ್ಮ ಮನೆಗೆ ಬಂದಿದ್ದರು. ಹೀಗೆ ರಾಜಕೀಯ ಭವಿಷ್ಯವನ್ನು ಹೀಗೆ ಆಗುತ್ತೆ ಎಂದು ಹೇಳಲಾಗುವುದಿಲ್ಲ ಎಂದು ದೇವೇಗೌಡರು ವಿಶ್ಲೇಷಿಸಿದರು. ಗೆಲ್ಲಿಸಬೇಕಾದ್ರೆ ಶ್ರೀಮನ್ ಕೃಷ್ಣ ಅವರು ರಾಜೀನಾಮೆ ಕೊಟ್ಟು ಗವರ್ನರ್ ಆದ್ರೆ ಸ್ಥಾನ ಖಾಲಿ ಆಯ್ತು. ನಾನು ಅವ್ರನ್ನ ಗೆಲ್ಲಿಸಬೇಕಾಗಿದ್ದರೆ ಪ್ರತಿಯೊಂದು ಸ್ಲಮ್ಗಳಲ್ಲಿ ದೇಶದ ಮಾಜಿ ಪ್ರಧಾನಮಂತ್ರಿಯಾಗಿ ಬಹುಶಃ ಯಾವುದೇ ಒಂದು ಮನೆಯನ್ನು ಬಿಡ್ತೇನೆ. ಇಡೀ ಕ್ಷೇತ್ರದಲ್ಲಿ ಒಂದು ತಿಂಗಳು ಕೆಲಸ ಮಾಡಿದ್ದೆ. ದೈವನಾರಾಯಣ ರ್ಯಾಲಿ ಮಾಡಿದ್ದು ನಮ್ಮ ಪಕ್ಷದ ಒಂದು ಕಮಿಟ್ಮೆಂಟ್ ಇದೆ. ಅಂಥವ್ರನ್ನು ನಾವು ಗುರುತಿಸಿ ಮೇಲೆತ್ತಿಕೊಳ್ಳೋದೇ ನಮ್ಮ ಉದ್ದೇಶ. ಅದರಿಂದ ಇವತ್ತು ಅವರು ಅದರಲ್ಲಿ ವಿಶ್ವಾಸ ಮುಂದಕ್ಕೆ ಏನಾಯಿತು ಅನ್ನೋದು ಬೇಡ. ದಯಮಾಡಿ ನಾನು ಸೋಲಿಸ್ತೀನಿ ಅಂತ ಹೇಳ್ತಾರೆ. ಆ ಕ್ಷೇತ್ರದ ಜನ ಅವರನ್ನು ಗೆಲ್ಲಿಸ್ತಾರೋ ಸೋಲಿಸ್ತಾರೋ. ಕಾರ್ಯಕ್ರಮದ ಪ್ರಯುಕ್ತ ಸಿದ್ದಗಂಗಾ ಮಠದಲ್ಲಿ ದೇವೇಗೌಡರ ನೇತೃತ್ವದಲ್ಲಿ ವಿವಿಧ ಹೋಮ ಹವನ ಏರ್ಪಡಿಸಲಾಗಿತ್ತು. ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಸಿ ಚನ್ನಿಗಪ್ಪ, ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ಅಲ್ಲದೆ ಮಾಜಿ ಸಚಿವ ಎಚ್ ವಿಶ್ವನಾಥ್, ಶಾಸಕರಾದ ಸುರೇಶ್ ಬಾಬು, ಸುಧಾಕರ್ ಲಾಲ್, ರಮೇಶ್ ಬಾಬು, ಮಾಜಿ ಸಚಿವ ಬಿ ಸತ್ಯನಾರಾಯಣ್, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಲತಾ ರವಿಕುಮಾರ್, ನಗರಪಾಲಿಕೆ ಅಧ್ಯಕ್ಷ ರವಿಕುಮಾರ್ ಮೊದಲಾದವರು ಭಾಗವಹಿಸಿದ್ದರು.
ಇದಕ್ಕೂ ಮೊದಲು ಯುವ ಜೆಡಿಎಸ್ನ ನೂರಾರು ಕಾರ್ಯಕರ್ತರು ಬೈಕ್ ರ್ಯಾಲಿ ನಡೆಸಿದರು. ಸಿದ್ಧಗಂಗಾ ಮಠದ ಆವರಣದಲ್ಲಿ ನಡೆದ ಕಾರ್ಯಕರ್ತರ ಸಭೆ ಉದ್ಘಾಟಿಸಿ ದೇವೇಗೌಡರು ಮಾತನಾಡಿದರು. ಪ್ರತಿ ಮತದಾರರ ಮನೆಗೆ ತೆರಳಿ ಅವರ ಮನವೊಲಿಸಿ ಪಕ್ಷವನ್ನು ಅಧಿಕಾರಕ್ಕೆ ತನ್ನಿ ಎಂದು ಕರೆ ನೀಡಿದರು. ಗುಬ್ಬಿ ತಾಲೂಕಿನಲ್ಲಿ ಹಲವು ಕೆರೆಗಳು ತುಂಬಿವೆ. ಶಾಸಕ ಎಸ್ಆರ್ ಶ್ರೀನಿವಾಸ್ ಕೆರೆಗಳಲ್ಲಿ ಗಂಗಾ ಪೂಜೆ ನೆರವೇರಿಸಿದರು. ಗುಬ್ಬಿ ತಾಲೂಕು ನಿಟ್ಟೂರುಪುರ ಗ್ರಾಮದ ಕೆರೆ ಕೋಡಿ ಬಿದ್ದಿದ್ದು ಶಾಸಕ ಎಸ್ಆರ್ ಶ್ರೀನಿವಾಸ್ ಗಂಗಾ ಪೂಜೆ ನೆರವೇರಿಸಿದರು. ಸಾಕಷ್ಟು ಬರಗಾಲದಿಂದ ಹೈರಾಣಾಗಿದ್ದ ರೈತರಿಗೆ ಹೇಮಾವತಿ ನೀರು ಹಾಗೂ ವರುಣನ ಕೃಪೆಯಿಂದ ತಾಲೂಕಿನ ಕೆಲವು ಕೆರೆಗಳು ತುಂಬಿರುವುದು ಹರ್ಷ ತಂದಿದೆ ಎಂದು ಶಾಸಕ ಶ್ರೀನಿವಾಸ್ ಈ ಸಂದರ್ಭದಲ್ಲಿ ತಿಳಿಸಿದರು. ಕಳೆದ ತಿಂಗಳಿನಿಂದ ತಾಲೂಕಿನಲ್ಲಿ ಎಲ್ಲಾ ಭಾಗದಲ್ಲಿಯೂ ಮಳೆ ಬೀಳುತ್ತಿದ್ದು ರೈತರ ಮುಖದಲ್ಲಿ ಸಂತಸ ತಂದಿದೆ ಎಂದರು. ಹೇಮಾವತಿ ನಾಲೆಯಿಂದಲೂ ತಾಲೂಕಿಗೆ ನೀರು ಹರಿಯುತ್ತಿದ್ದು ಇನ್ನು 10 ದಿನಗಳ ಕಾಲ ನೀರು ನಾಲೆಯಲ್ಲಿ ಹರಿಯಲಿದೆ ಎಂದು ಹೇಳಿದರು. ಜೆಡಿಎಸ್ ಮುಖಂಡ ಹಾರನಹಳ್ಳಿ ಪ್ರಬಣ್ಣ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನರಸಮ್ಮ, ರುದ್ರೇಶ್, ಕವಿತಾ, ನಂಜುಂಡಿ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರು ತಾಲೂಕು ಚಿಕ್ಕತೊಟ್ಲು ಕಿರಿಯ ಅಟವಿ ಸುಕ್ಷೇತ್ರದಲ್ಲಿ ಇದೇ ತಿಂಗಳ 7 ಮತ್ತು 8ರಂದು ಶಬರಿಮಲೈ ಅಯ್ಯಪ್ಪ ಸೇವಾ ಸಮಾಜಂ ಇಂದ ರಾಷ್ಟೀಯ ಕಾರ್ಯಕಾರಿಣಿ ಸಭೆ ನಡೆಯಲಿದೆ. ತುಮಕೂರು ತಾಲೂಕು ಚಿಕ್ಕತೊಟ್ಲುಕೆರೆಯ ಅಟವಿ ಸುಕ್ಷೇತ್ರದಲ್ಲಿ ಇದೇ ತಿಂಗಳ 7 ಮತ್ತು 8ರಂದು ಶಬರಿಮಲೈ ಅಯ್ಯಪ್ಪ ಸೇವಾ ಸಮಾಜಂ ವತಿಯಿಂದ ರಾಷ್ಟೀಯ ಕಾರ್ಯಕಾರಿಣಿ ಸಭೆ ಮತ್ತು ಸರ್ವ ಸದಸ್ಯರ ಸಭೆ ನಡೆಯಲಿದೆ. ಈ ವಿಷಯವನ್ನ ಶಬರಿಮಲೈ ಅಯ್ಯಪ್ಪ ಸೇವಾ ಸಮಾಜಂ ಅಧ್ಯಕ್ಷ ಡಿವಿ ಶೇಖರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿ, ರಾಷ್ಟೀಯ ಕಾರ್ಯಕಾರಿಣಿ ಸಭೆಗೆ 13 ರಾಜ್ಯಗಳ 275 ಪ್ರತಿನಿಧಿಗಳು ಮತ್ತು ರಾಜ್ಯದ ವಿವಿಧ ಜಿಲ್ಲೆಗಳಿಂದ 400 ಪ್ರತಿನಿಧಿಗಳು ಆಗಮಿಸುವವರೆಂದು ಹೇಳಿದರು. ಹೊರ ರಾಜ್ಯ ಹಾಗೂ ಕರ್ನಾಟಕದ ವಿವಿಧೆಡೆಗಳಿಂದ ಬರುವ ಪ್ರತಿನಿಧಿಗಳಿಗೆ ಸಿದ್ಧಗಂಗಾ ಮಠ, ಎಸ್ಐಟಿ ಹಾಗೂ ಅಟವಿ ಕ್ಷೇತ್ರದಲ್ಲೂ ವಸತಿ ವ್ಯವಸ್ಥೆಯನ್ನು ಕಲ್ಪಿಸಲು ಎಲ್ಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ಎಂದು ಶೇಖರ್ ಅವರು ಹೇಳಿದರು. ಹೊರ ರಾಜ್ಯದ ಪ್ರತಿನಿಧಿಗಳಿಗೆ ವಿಶೇಷವಾಗಿ ಕರ್ನಾಟಕದ ಶೈಲಿಯ ಆಹಾರವನ್ನು ನೀಡಲು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದರು. ರಾಷ್ಟೀಯ ಕಾರ್ಯಕಾರಿಣಿ ಸಭೆ ಹಾಗೂ ಸರ್ವ ಸಭೆಯನ್ನು ದಿನಾಂಕ 7 ಮತ್ತು 8ನೇ ತಾರೀಕು ಈ ಅಕ್ಟೋಬರ್ ತಿಂಗಳಲ್ಲಿ ಚಿಕ್ಕತುರ್ಳಿಕೆರೆ ಅಟ್ಮಿ ಸ್ವಾಮಿ ಕ್ಷೇತ್ರದಲ್ಲಿ ಇದು ವ್ಯವಸ್ಥೆ ಮಾಡಿದ್ದೀವಿ. ದೂರ ದೂರದ ಎಲ್ಲ ಹೊರ ರಾಜ್ಯದಿಂದ ಸುಮಾರು 13 ರಾಜ್ಯದಿಂದ ಎಲ್ಲ ಯಾತ್ರಾರ್ಥಿಗಳು ಶಿಬಿರಾರ್ಥಿಗಳು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಾಗೆಯೇ ಕರ್ನಾಟಕ ರಾಜ್ಯದಲ್ಲಿ 22 ಜಿಲ್ಲಾವಾರು ಸಂಘಟನೆಗಳಿಂದ ಅಂದರೆ ನಮ್ಮ ಶಬರಿಮಲೈ ಅಯ್ಯಪ್ಪ ಸೇವಾ ಸಮಾಜದ ಸಂಘಟಕರಿಗೂ ಕೂಡ ಇಲ್ಲಿ ಆಹ್ವಾನ ನೀಡಿದ್ದೀವಿ. ಅವರೆಲ್ಲ ಬರ್ತಾ ಇದ್ದಾರೆ. ಸುಮಾರು 2 ದಿವಸ ನಡೆಯುವಂಥ ಈ ಕಾರ್ಯಕ್ರಮದಲ್ಲಿ ಹೊರ ರಾಜ್ಯದಿಂದ 300 ಶಿಬಿರಾರ್ಥಿಗಳು ಹಾಗೂ ನಮ್ಮ ರಾಜ್ಯದವರೇ ಆದಂಥ 1000 ಜನ ಮಿಕ್ಕು ಶಿಬಿರಾರ್ಥಿಗಳು ಇದರಲ್ಲಿ ಪಾಲ್ಗೊಳ್ಳೋ ಒಂದು ವ್ಯವಸ್ಥೆ ಇದೆ. ಎಲ್ಲರಿಗೂ ಊಟ ವಸತಿ ಮತ್ತು ಮತ್ತೊಂದು ಸಾರಿಗೆ ವ್ಯವಸ್ಥೆಯನ್ನು ಶಬರಿಮಲೈ ಅಯ್ಯಪ್ಪ ಸೇವಾ ಸಮಾಜಂ ನಮ್ಮ ತುಮಕೂರು ಘಟಕ ಇದನ್ನು ನೆರವೇರಿಸ್ತಾ ಇದೆ. ಪೂಜ್ಯರಾದಂತಹ ಶಿವರಾಮ ಗುರುಸ್ವಾಮಿಗಳ ಒಂದು ಆಶೀರ್ವಾದ. ಶಬರಿಮಲೆಗೆ ಬರುವ ಸಾವಿರಾರು ಭಕ್ತರ ಅನುಕೂಲಕ್ಕಾಗಿ ಯಾತ್ರಿ ನಿವಾಸ ನಿರ್ಮಿಸಲು ಕೇರಳ ಸರ್ಕಾರದ ಜೊತೆಗೆ ಕರ್ನಾಟಕ ಸರ್ಕಾರ ಸಹಕಾರ ನೀಡುತ್ತಿದೆ ಎಂದರು. ಶಬರಿಮಲೆಗೆ ಬರುವ ಭಕ್ತರ ಸಂಖ್ಯೆ 100,000 ಹೆಚ್ಚು ದಾಟುತ್ತಿದ್ದು ಭಕ್ತರ ಸಂಖ್ಯೆ ಹೆಚ್ಚಾದಂತೆ ಸೌಲಭ್ಯ ಕಲ್ಪಿಸುವುದು ಅತಿ ಅವಶ್ಯಕವಾಗಿದೆ ಎಂದು ಅಯ್ಯಪ್ಪ ಸೇವಾ ಸಮಾಜಂನ ಗೌರವಾಧ್ಯಕ್ಷ ಹಾಗೂ ಹಿರಿಯ ಗುರುಸ್ವಾಮಿಯಾದ ಚಿತ್ರನಟ ಶಿವರಾಮ್ರವರು ತಿಳಿಸಿದರು. ಅಯ್ಯಪ್ಪ ಸ್ವಾಮಿಯ ಭಕ್ತರು ಆಗಿರುವ ಚಿತ್ರನಟರು ನಿರ್ಮಾಪಕರುಗಳಿದ್ದರೂ ಸಹ ಅವರನ್ನು ರಾಷ್ಟೀಯ ಕಾರ್ಯಕಾರಿಣಿ ಸಭೆಗೆ ಆಹ್ವಾನಿಸುತ್ತಿಲ್ಲ. ಈ ಸಭೆಯನ್ನು ಅದ್ದೂರಿ ಆಡಂಬರದಿಂದ ಮಾಡುವ ಅವಶ್ಯಕತೆ ಇಲ್ಲ. ಸಭೆ ಉದ್ದೇಶ ಹಾಗೂ ಗಂಭೀರವಾಗಿ ಚರ್ಚೆ ಮಾಡುವುದು ಅವಶ್ಯಕತೆ ಇದೆ ಎಂದರು. ಕಾಲಾನುಕಾಲದ ಹಿಂದೆ ಸಾವಿರಾರು ಜನ ಹೋಗ್ತಾ ಇದ್ರು, ಅವರು ಇರೋ ಜಾಗದಿಂದಾನೇ ನಡ್ಕೊಂಡು ಹೋಗ್ತಾ ಇದ್ರು. ಆ 1000 ಲಕ್ಷ ಆಯಿತು, 1,00,000 ಕೋಟಿ ಆಯಿತು. ಅವಾಗ ಅದು ಯಾವಾಗ ಆ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೋ ಅಲ್ಲಿ ಅನುಕೂಲಗಳು ಅಂತ ಬೇಕಾಗುತ್ತೆ. ಬರೀ ದೇವಸ್ಥಾನದಿಂದ ವತಿಯಿಂದ ಮಾಡೋದಕ್ಕಿಂತನೂ ಹೆಚ್ಚಾಗಿ ಸಮಾಜದಲ್ಲಿ ಅನುಕೂಲಸ್ಥರು ಅವರೆಲ್ಲ ಸೇರಿಕೊಂಡಿದ್ದೆ ಆ ಯಾತ್ರಾರ್ಥಿಗಳಿಗೆ ಆಗಬೇಕಾದಂಥ ಕೆಲಸಗಳು ಅದು ಆಗಬೇಕು, ಅದು ಸತತವಾಗಿ ನಡೀಬೇಕು, ಯಾತ್ರಾರ್ಥಿಗಳಿಗೆ ಮುಟ್ಟಬೇಕದು. ಯಾಕೆಂದರೆ ಎಷ್ಟೋ ಸೌಕರ್ಯಗಳು ನಡೆಯುತ್ತೆ ಇದೆ ಅಂತ ಗೊತ್ತು, ಆದರೆ ಉಪಯೋಗಿಸ್ಕೊಳ್ಳೋಕ್ಕೆ ಯಾತ್ರಾರ್ಥಿಗಳಿಗೆ ಗೊತ್ತಿರೋದು. ಇವಾಗ ಸನ್ಮಾನ್ಯ ಶೇಖರ್ ಅವರು ಹೇಳಿದಾಗೇನೆ ಇದು ಸುಮಾರು ಸತತವಾಗಿ ಸುಮಾರು ಇವಾಗ ಅಂದರೆ ಇದು ಒಂದು ಸರ್ಕಾರದ್ದಲ್ಲ, 2 ಸರ್ಕಾರದ ಒಂದು ಒಪ್ಪಿಗೆ ಇದಕ್ಕೆ ಬೇಕಾಗಿದೆ. ಯಾಕೆಂದರೆ ಜಾಗ ಕೇರಳದವ್ರು ಕೊಡೋದು, ಆ ಕೇರಳದವ್ರು ಕೊಡೋ ಜಾಗದಲ್ಲಿ
ನಾವು ಕೆಲಸ ಪ್ರಾರಂಭ ಮಾಡಬೇಕಾದ್ರೆ ನಮ್ಮ ಸರ್ಕಾರ ಅದಕ್ಕೆ ಬೇಕಾದಂತಹ ಹಣ ಸೌಕರ್ಯ ಹಾಗೂ ಅದಕ್ಕೆ ಬೇಕಾದಂತಹ ಆ ಕಚೇರಿಯ ಆಫೀಸರ್ಸ್ ಏನಿರ್ತಾರೆ ಅವ್ರನ್ನೂ ನಮಗೆ ಒದಗಿಸ್ಬೇಕಾಗುತ್ತೆ. ಯಾಕೆಂದ್ರೆ ಸುಮ್ಮನೆ ದುಡ್ಡು ಕೊಟ್ಬಿಟ್ಟು ನೀವು ಮಾಡಿ ಅಂತ ಹೇಳೋಕ್ಕಾಗಲ್ಲ, ಮೇಲ್ವಿಚಾರಣೆ ಮಾಡೋದಕ್ಕೆ ಅವ್ರ ಕಡೆಯಿಂದ ನಮ್ಗೆ ಬೇಕಾಗುತ್ತೆ. ಅವರು ಸರ್ಕಾರದ ವತಿಯಿಂದ ಕೆಲವರನ್ನ ಪೋಸ್ಟ್ ಮಾಡಬೇಕು, ಅದು ಮಾಡಬೇಕು. ಸಮಾಜಂನ ಉಪಾಧ್ಯಕ್ಷ ಡಾಕ್ಟರ್ ಎಂ ಮುನಿರಾಜು, ಪ್ರಧಾನ ಕಾರ್ಯದರ್ಶಿ ಎಸ್ಎನ್ ಕೃಷ್ಣಯ್ಯ, ನಾಗೇಂದ್ರ, ಸಿಆರ್ ಮೋಹನ್ ಕುಮಾರ್, ಭೀಮರಾಜ್ ಮತ್ತಿತರರು ಪಾಲ್ಗೊಂಡಿದ್ದರು. ಮಧುಗಿರಿಯಲ್ಲಿ ಶಾಸಕ ಕೆಎನ್ ರಾಜಣ್ಣ ವಿಕಲಚೇತನರಿಗೆ ಬೈಸಿಕಲ್ ವಿತರಿಸಿದರು. ಎಲ್ಲಾ ಪಕ್ಷಗಳಿಗೂ ನನ್ನ ಬೇಡಿಕೆ ಇದೆ, ಆದರೆ ತಾವು ಕಾಂಗ್ರೆಸ್ ತ್ಯಜಿಸುವುದಿಲ್ಲ, ಬೇರೆ ಪಕ್ಷ ಸೇರ್ಪಡೆಯಾಗುವುದಿಲ್ಲವೆಂದು ಶಾಸಕ ಕೆಎನ್ ರಾಜಣ್ಣ ಹೇಳಿದ್ರು. ಮಧುಗಿರಿಯಲ್ಲಿ ತಾಲೂಕು ಪಂಚಾಯಿತಿಯಿಂದ ಏರ್ಪಡಿಸಲಾದ 10 ವಿಕಲಚೇತನರಿಗೆ ಟ್ರೈಸಿಕಲ್ ವಿತರಿಸಿದ ಸಂದರ್ಭದಲ್ಲಿ ಮಾತನಾಡಿ, ಜನಪ್ರತಿನಿಧಿಗಳು ಅಧಿಕಾರಿಗಳು ಅರ್ಹರಿಗೆ ಸರ್ಕಾರದ ಸವಲತ್ತು ತಲುಪಿಸಿದಾಗ ಯೋಜನೆ ಸಾರ್ಥಕವಾಗುತ್ತದೆ ಎಂದರು. ಕಾಂಗ್ರೆಸ್ ತ್ಯಜಿಸುತ್ತಾರೆ ಎಂಬ ಸುದ್ದಿ ಹರಡಿರುವ ಬಗ್ಗೆ ಪ್ರತಿಕ್ರಿಯಿಸಿರುವ ಕೆಎನ್ ರಾಜಣ್ಣ, ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ 3 ಪಕ್ಷಗಳಿಗೆ ನನ್ನ ಬೇಡಿಕೆ ಇದೆ, ಆದರೆ ನಾನು ಕಾಂಗ್ರೆಸ್ನಲ್ಲೇ ಉಳಿಯುವೆ ಹೊರತು ಯಾವುದೇ ಪಕ್ಷ ಸೇರ್ಪಡೆಯಾಗುವುದಿಲ್ಲ ಎಂದರು. ಮಧುಗಿರಿ ಕ್ಷೇತ್ರದಲ್ಲಿ ತಾವು ಮಾಡಿರುವ ಉತ್ತಮ ಅಭಿವೃದ್ಧಿ ಕೆಲಸ ಪರಿಗಣಿಸಿ ಮತದಾರರು ತಮ್ಮ ಕೈ ಹಿಡಿಯುತ್ತಿದ್ದಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಇಂದಿರಾದೇನಾ ನಾಯಕ್, ಇಒ ಮಹಲಿಂಗಯ್ಯ, ಪುರಸಭೆ ಅಧ್ಯಕ್ಷೆ ರಾಧಾನಾರಾಯಣ್, ಸದಸ್ಯರಾದ ಗೋಪಿನಾಥ್, ಜುಬೇದಾ ಬಾನು ಮತ್ತಿತರರು ಭಾಗವಹಿಸಿದ್ರು. ಇದಕ್ಕೂ ಮೊದಲು ಕೆಎನ್ ರಾಜಣ್ಣನವರು ಮಧುಗಿರಿಯಲ್ಲಿ 97 ವರ್ಷ ಇತಿಹಾಸದ ಮಹಿಳಾ ಸಮಾಜದ ಕಟ್ಟಡ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ್ರು. ಸಮಾಜದ ಅಧ್ಯಕ್ಷೆ ಪುಷ್ಪಾವತಮ್ಮ, ಕಾರ್ಯದರ್ಶಿ ಸಹನಾ ನಾಗೇಶ್ ಹಾಗೂ ಪದಾಧಿಕಾರಿಗಳು ಭಾಗವಹಿಸಿದ್ರು. ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ಕೆರೆ ತುಂಬಿ ಕೋಡಿ ಹೊಡೆದಿದೆ. ಗ್ರಾಮಸ್ಥರು ಬಾಗಿನ ಅರ್ಪಿಸಿ ಸಂಭ್ರಮಪಟ್ಟರು. ಶಿರಾ ತಾಲೂಕಿನಲ್ಲಿ ಕಳೆದ 1 ವಾರದಿಂದ ಭರ್ಜರಿ ಮಳೆಯಾಗುತ್ತಿದೆ. ಕೆರೆ ಕಟ್ಟೆಗಳು ಭರ್ತಿಯಾಗಿ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಅದೇ ರೀತಿ ತಾಲೂಕಿನ ಬುಕ್ಕಾಪಟ್ಟಣ ಕೆರೆಯು ತುಂಬಿ ಕೋಡಿ ಹರಿದಿದೆ. ಮಳೆಯಿಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ್ದ ರೈತರು ಕೆರೆ ತುಂಬಿ ಹರಿದಿದ್ದರಿಂದ ಸಖತ್ ಖುಷಿಯಾಗಿದ್ದಾರೆ. 5-6 ವರ್ಷಗಳಿಂದ ಮಳೆಯಿಲ್ಲದೆ ಕೆರೆ ಒಣಗಿ ಹೋಗಿತ್ತು. ಕಳೆದ 1 ತಿಂಗಳ ಹಿಂದೆ ಕೆರೆಯಲ್ಲಿ ಗುಂಡಿ ತೆಗೆದು ಗಣೇಶ ಮೂರ್ತಿಯನ್ನ ವಿಸರ್ಜನೆ ಮಾಡಲಾಗಿತ್ತು. ಇದೀಗ ಭರ್ಜರಿಯಾಗಿ ಮಳೆಯಾಗಿದ್ದು ಕೆರೆ ತುಂಬಿ ಕೋಡಿ ಬಿದ್ದಿದೆ. ಕೋಡಿ ಹರಿಯುತ್ತಿರುವ ನೀರಿನಲ್ಲಿ ನಿಂತು ಮಕ್ಕಳಾದಿಯಾಗಿ ಗ್ರಾಮಸ್ಥರು ಮಸ್ತ್ ಎಂಜಾಯ್ ಮಾಡುತ್ತಿದ್ದಾರೆ. ಅಲ್ಲದೆ ಗ್ರಾಮಸ್ಥರೆಲ್ಲರೂ ಸೇರಿ ಕೆರೆ ತುಂಬಿರುವುದಕ್ಕೆ ಬಾಗಿನ ಅರ್ಪಿಸಿ ಪೂಜೆ ಸಲ್ಲಿಸಿದ್ದಾರೆ. ಕೆರೆ ತುಂಬಿರುವುದು ತುಂಬಾ ಸಂತೋಷವಾಗಿದೆ. ಬರಗಾಲದಿಂದ ರೈತರ ಬದುಕು ದಿಕ್ಕಾಪಾಲಾಗಿತ್ತು. ನೀರಿಲ್ಲದೆ ಜನ ಜಾನುವಾರುಗಳು ತತ್ತರಿಸುವಂತಾಗಿತ್ತು. ಇದೀಗ ಮಳೆಯ ಕೃಪೆ ತೋರಿದ್ದರಿಂದ ಕೆರೆ ಭರ್ತಿಯಾಗಿದೆ. ಮುಂದೆ ರೈತರು ಬೆಳೆ ಬೆಳೆಯಲು ಅನುಕೂಲವಾಗಲಿದೆ ಎಂದು ಗ್ರಾಮಸ್ಥರು ಸಂಭ್ರಮ ವ್ಯಕ್ತಪಡಿಸಿದರು. ಒಟ್ಟಾರೆ ಮಳೆ ಬಂದು ಕೆರೆ ತುಂಬಿ ಬುಕ್ಕಾಪಟ್ಟಣ ಗ್ರಾಮಸ್ಥರಲ್ಲಿ ಹರ್ಷ ಮೂಡಿಸಿದೆ. ತುಮಕೂರಿನಲ್ಲಿ ಪದವಿ ಪೂರ್ವ ಕಾಲೇಜುಗಳ ಪ್ರಾಚಾರ್ಯರ ಸಂಘದಿಂದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು. ತುಮಕೂರಿನಲ್ಲಿ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಪ್ರಾಚಾರ್ಯರ ಸಂಘದ ವತಿಯಿಂದ ನಿವೃತ್ತ ಪ್ರಾಚಾರ್ಯರು ಹಾಗೂ ಉಪನ್ಯಾಸಕರನ್ನು ಸನ್ಮಾನಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕ ವೈಎಚ್ ಇಲ್ಹಾಳ್ ಉದ್ಘಾಟಿಸಿದರು. ನಿವೃತ್ತ ಪ್ರಾಚಾರ್ಯರು ಮತ್ತು ಉಪನ್ಯಾಸಕರನ್ನ ಸರ್ವೋದಯ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿ ಜೆ ಸೀತಾರಾಮ್ರವರು ಸನ್ಮಾನಿಸಿದರು. ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಇಲಾಖೆ ವತಿಯಿಂದ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಕೆ ಕೃಷ್ಣಸ್ವಾಮಿಯವರು ಲ್ಯಾಪ್ಟಾಪ್ ವಿತರಿಸಿ ಅಭಿನಂದಿಸಿದರು. ಸಂಘದ ಪ್ರಧಾನ ಕಾರ್ಯದರ್ಶಿ ಕೆಎಸ್ ಸಿದ್ದಲಿಂಗಪ್ಪ ಮಾತನಾಡಿ, ಪದವಿ ಪೂರ್ವ ಕಾಲೇಜಿನ ದೈಹಿಕ ಶಿಕ್ಷಕರು ಹಾಗೂ ಉಪನ್ಯಾಸಕರನ್ನು ಸನ್ಮಾನಿಸಲಾಗುವುದು ಎಂದರು. ಉಪನ್ಯಾಸಕರನ್ನ, ಬೋಧಕೇತರನ್ನ, ದೈಹಿಕ ಶಿಕ್ಷಕರನ್ನ, ಅವರನ್ನೇ ಕೂಡ
ಸನ್ಮಾನಿಸತಕ್ಕಂಥದ್ದು ಒಳ್ಳೆಯದಂತಕ್ಕಂಥ ನಿಟ್ಟಿನಲ್ಲಿ ಇದೇ ಪ್ರಥಮ ಈ ವರ್ಷ ಉಪನ್ಯಾಸಕರನ್ನು ಕೂಡ ಸೇರಿಸಿಕೊಂಡು ಇವತ್ತು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ದೈಹಿಕ ಶಿಕ್ಷಕರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ. ಮುಂದಿನ ವರ್ಷದಿಂದ ಪೌಢಚೇತನರನ್ನು ಕೂಡ ಕರೆದು ಆಹ್ವಾನಿಸತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಮತ್ತು ಸಂಘ ಆ ನಿಟ್ಟಿನಲ್ಲಿ ಕಾರ್ಯೋನ್ಮುಖ ಮಾಡಿರತಕ್ಕಂಥ ತಿಳಿಸ್ತಾ ಅನೇಕ ಪ್ರಾಚಾರ್ಯಗಳನ್ನು ಹೇಳಿದ್ದಾರೆ. ಘನ ಸರ್ಕಾರ ಕಳೆದ 4 ವರ್ಷಗಳಿಂದ ರಾಜ್ಯ ಮಟ್ಟದಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂಥ ಪ್ರಾಚಾರ್ಯರೊಬ್ಬರನ್ನ ಉಪನ್ಯಾಸಕರನ್ನ ಗುರುತಿಸಿ ಉತ್ತಮ ಪ್ರಾಚಾರ್ಯರು ಉತ್ತಮ ಉಪನ್ಯಾಸಗಳಿರ್ತಕ್ಕಂಥ ಪ್ರಶಸ್ತಿಗಳನ್ನು ನೀಡ್ತಾರೆ. ಅದಕ್ಕೆ ಈಗಾಗಲೇ ನಮ್ಮ ಮಹಿಮೊಂದರು ಪ್ರಾಚಾರ್ಯರಾಗಿ 2014ರಲ್ಲಿ ಅವರು ನಮ್ಮ ಜಿಲ್ಲೆಗೆ ಕೀರ್ತಿ ಅಂತಂದು ಬಹುಶಃ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿರ್ತಕ್ಕಂಥ ಸಮಿತಿ ನಮ್ಮ ಶಿಕ್ಷಕರ ದಿನಾಚರಣೆಗೆ ನಮ್ಮನ್ನು ಆಹ್ವಾನಿಸೋದಿಲ್ಲ. ನಾವೆಲ್ಲರೂ ಸೇರಿಕೊಂಡು ಬಹುಶಃ ನಮ್ಮ ಇಲಾಖೆಯ ಮುಖವಾಣಿಯೊಂದಿಗೆ ಇಲಾಖೆಯ ಸಹಕಾರದೊಂದಿಗೆ ನಮ್ಮ ಸಂಘದ ಸಹಕಾರದೊಂದಿಗೆ ಸೆಪ್ಟೆಂಬರ್ 5ರಂದು ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ರೆ ಸಂಘದ ಅಧ್ಯಕ್ಷ ಶಂಕರ್ ಅಧ್ಯಕ್ಷತೆ ವಹಿಸಿದ್ರು. ನೆಲಮಂಗಲ ಬಳಿ ಹಸು ಅಡ್ಡ ಬಂದು ಕೆಎಸ್ಆರ್ಟಿಸಿ ಬಸ್ ಅಂಡರ್ ಪಾಸ್ ಗೋಡೆಗೆ ಡಿಕ್ಕಿ ಹೊಡೆದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯವಾಗಿಲ್ಲ. ರಸ್ತೆ ಮೇಲೆ ಓಡಾಡುತ್ತಿದ್ದ ಹಸು ಹಾಗೂ ರಾಂಗ್ ರೋಡ್ನಲ್ಲಿ ಬರುತ್ತಿದ್ದ ಬೈಕ್ ಕೆಎಸ್ಆರ್ಟಿಸಿ ಬಸ್ಗೆ ಅಡ್ಡ ಬಂದ ಪರಿಣಾಮ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಅಂಡರ್ ಪಾಸ್ ಗೋಡೆಗೆ ಡಿಕ್ಕಿ ಹೊಡೆದ ಘಟನೆ ನೆಲಮಂಗಲದ ಕುಣಿಗಲ್ ಬೈಪಾಸ್ ಬಳಿ ಸಂಭವಿಸಿದೆ. ತುಮಕೂರು ಜಿಲ್ಲೆ ಶಿರಾ ಡಿಪೋಗೆ ಸೇರಿದ ಬಸ್ ಬಳ್ಳಾರಿಯಿಂದ ಬೆಂಗಳೂರಿಗೆ ತೆರಳುತ್ತಿತ್ತು. ಬಸ್ ನೆಲಮಂಗಲದ ಕುಣಿಗಲ್ ಬೈಪಾಸ್ ಬಳಿಯ ಅಂಡರ್ ಪಾಸ್ ಬಳಿ ಬರುತ್ತಿದ್ದಂತೆ ಹಸು ಮತ್ತು ಬೈಕ್ ಸವಾರನೊಬ್ಬ ಅಡ್ಡ ಬಂದಿದ್ದಾನೆ. ಇದರಿಂದ ಚಾಲಕನ ನಿಯಂತ್ರಣ ತಪ್ಪಿದ ಬಸ್ ಅಂಡರ್ ಪಾಸ್ ಗೋಡೆಗೆ ಡಿಕ್ಕಿ ಹೊಡೆದಿದೆ. ಇನ್ನು ಡಿಕ್ಕಿಯ ರಭಸಕ್ಕೆ ಬಸ್ನ ಮುಂಭಾಗ ಸಂಪೂರ್ಣ ನಜ್ಜುಗುಜ್ಜಾಗಿದ್ದು ಬಸ್ನಿಂದ ಹೊರಬರಲಾರದೆ ಸಿಕ್ಕಿಕೊಂಡಿದ್ದ ಬಸ್ ಚಾಲಕ ಲಿಂಗರಾಜು ಹಾಗೂ ಪ್ರಯಾಣಿಕರನ್ನ ಸಾರ್ವಜನಿಕರು ಹಾಗೂ ನೆಲಮಂಗಲ ಟ್ರಾಫಿಕ್ ಪೊಲೀಸರು ಬಸ್ನಿಂದ ಹೊರತೆಗೆದಿದ್ದಾರೆ. ಇನ್ನು ಬಸ್ ಚಾಲಕ ಲಿಂಗರಾಜು ಹಾಗೂ ಬಳ್ಳಾರಿ ಮೂಲದ ಅಶ್ವಿನಿ ಕಾಲಿಗೆ ಗಂಭೀರ ಗಾಯವಾಗಿದೆ. ನಯಾಸ್ ಪಾಷಾ, ಮಂಜುಶ್ರೀ, ಪ್ರಿಯಾ, ಶ್ರೀನಿವಾಸ್, ಹರೀಶ್, ಯಶವಂತ್ ಸೇರಿದಂತೆ 10ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಅದೃಷ್ಟವಶಾತ್ ಅಪಘಾತದಿಂದ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಇನ್ನು ಘಟನೆ ಕುರಿತಂತೆ ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಿಂಗೆಲ್ಲ ಲೇಟ್ ಆಗಿದೆ ಸರ್, ಊಟಕ್ಕೆ ಕಾಲಿಗೆ ಹೆಚ್ಚು. ಎಷ್ಟು ಜನ ಪ್ರಯಾಣಿಸ್ತೀವಿ ಸರ್? ಒಳಗಡೆ ಇಷ್ಟು ನೀವೇನು ತಿಳಿಸಿ? ನಾವು ಬಿ ಎಂ ಸಿ ಬೆಂಗಳೂರು ಶಾಂತಿನಗರ ಆಸ್ಪಾಸ್. ಗುಬ್ಬಿ ತಾಲೂಕು ಕಡಭಾ ಬ್ಯಾಂಕ್ ಶಾಖೆಗೆ ಬೀಗ ಜಡಿದು ರೈತರು ಪ್ರತಿಭಟನೆ ನಡೆಸಿದರು. ಗುಬ್ಬಿ ತಾಲೂಕಿನ ಕಡಬ ಗ್ರಾಮದ ಎಸ್ಬಿಐಗೆ ಮ್ಯಾನೇಜರ್ ನೇಮಕ ಮಾಡಲು ಆಗ್ರಹಿಸಿ ಗ್ರಾಮಸ್ಥರು ಬ್ಯಾಂಕಿಗೆ ಬೀಗ ಜಡಿದು ಪ್ರತಿಭಟಿಸಿದರು. ತಾಲೂಕು ಪಂಚಾಯಿತಿ ಸದಸ್ಯೆ ಸಿದ್ದಗಂಗಮ್ಮ ಮಾತನಾಡಿ, ಕಳೆದ 7 ತಿಂಗಳಾದರೂ ಬ್ಯಾಂಕಿನಲ್ಲಿ ಮ್ಯಾನೇಜರ್ ಇಲ್ಲದೆ ರೈತರಿಗೆ ಸಾಕಷ್ಟು ಸಮಸ್ಯೆ ಆಗಿದೆ ಎಂದು ಆರೋಪಿಸಿದರು. ಕಳೆದ 20 ದಿನಗಳ ಹಿಂದೆ ಪ್ರತಿಭಟಿಸಿದ್ದಾಗ ಶೀಘ್ರದಲ್ಲೇ ಮ್ಯಾನೇಜರ್ ಅನ್ನ ನೇಮಕ ಮಾಡುವುದಾಗಿ ಎಜಿಎಂ ಹೇಳಿದ್ದರು. ಇದುವರೆಗೂ ಯಾವುದೇ ಪ್ರತಿಕ್ರಿಯೆ ನಡೆದಿಲ್ಲವೆಂದು ದೂರಿದ್ದಾರೆ. ಬ್ಯಾಂಕಿಗೆ ಮ್ಯಾನೇಜರ್ ನೇಮಕ ಮಾಡುವವರೆಗೂ ಧರಣಿಯನ್ನ ಕೈಬಿಡುವುದಿಲ್ಲವೆಂದು ಎಚ್ಚರಿಸಿದರು. ಈ ಇಲ್ಲಿವರೆಗೂ ಬಂದಂತ ಮ್ಯಾನೇಜರ್ಗಳು ಎಲ್ಲರೂ ಸಹಕರಿಸ್ತಾ ಇದ್ರು ನಮಗೆ. ಈಗ ಇನ್ನು SBM ಮತ್ತು SBI ಮರ್ಜ್ ಆದ ನಂತರ ನಮಗೆ 7 ತಿಂಗಳಿಂದ ಮ್ಯಾನೇಜರ್ ಇಲ್ಲ. ನಾವು ಪ್ರತಿ ದಿವಸನೂ ಬಂದು ಮ್ಯಾನೇಜರ್ ಫೀಲ್ಡ್ ಆಫೀಸರ್ನ, ಸರ್ ನಮಗೆ ಮ್ಯಾನೇಜರ್ ಬೇಕು, ನಮಗೆ ತೊಂದರೆ ಆಗ್ತಾ ಇದೆ ರೈತರಿಗೆ, ಸರ್ಕಾರದಿಂದ ಬರುವಂಥ ಸವಲತ್ತುಗಳನ್ನ ನೀವೆಲ್ಲ ನಮ್ಗೆ ಒದಗಿಸ್ತಾ ಇಲ್ಲ, ನಮ್ಮನ್ನೆಲ್ಲ ಬಂದು ಜನಗಳು ಬಡವರು ಕೇಳ್ತಾರೆ. ಮತ್ತು KCC ಲೋನ್ ಅಂತ ಇದೆ, ಅದರಲ್ಲಿ 3% ಅಂತ ಅವರು ಕೊಡಬೇಕಾದ ಬಡ್ಡಿನ 11% ಹಾಕಿ ಕೆಲವರು ತಗೊಂಡಿದ್ದಾರೆ. ಅದನ್ನು ನಾನು ಉದಾಹರಣೆ ಕೊಡ್ತೀನಿ, ಬ್ಯಾಂಕಲ್ಲಿದೆ. ಈ ಥರ ಎಲ್ಲ ಬ್ಯಾಂಕಲ್ಲಿ ಇವರು ನಮಗೆ ಕಾಣ್ದಂಗೆ ಮೋಸ ಮಾಡೋವಂಥದ್ದೊಂದು ಒಂದು ವ್ಯವಸ್ಥೆನೂ ಇದೆ. ನಾವು ಈಗೊಂದು 20 ದಿವಸದಲ್ಲಿ ಬಂದು ನಮ್ಗೆ ಮ್ಯಾನೇಜರ್ ಬೇಕೇ ಬೇಕು ಅಂತ ಕೆಲವೇ ಜನ ಬಂದು ರೈತ ಮುಖಂಡರೆಲ್ಲ ಬಂದು ಸಣ್ಣ ಪ್ರಮಾಣದಲ್ಲಿ ನಾವು ಗಲಾಟೆ ಮಾಡಿದಾಗ AGM ಯಾರನ್ನೋ ಒಬ್ಬರನ್ನು ಕಳಿಸ್ಕೊಟ್ಟಿದ್ರು. ಅವ್ರ ಕಡೆಯಿಂದ ಒಬ್ಬ ಅಧಿಕಾರಿನ, ಅವ್ರು ಹೇಳಿದ್ರು ನಮಗೆ 30ನೇ ತಾರೀಕು ನಿಮಗೆ ಮ್ಯಾನೇಜರ್ನ ಕಳಿಸ್ತೀವಿ, 30ರ ನಂತರ ನೀವು ಬೇಕಾದ್ರೆ ಬ್ಯಾಂಕಿಗೆ ಬೀಗ ಹಾಕ್ಕೊಳ್ಳಿ ಅಂತ ಹೇಳಿದ್ರು. ಅವ್ರು ಅದನ್ನು ಬರವಣಿಗೆ ನಮ್ಮ ಲೆಕ್ಕದ ಪ್ರಕಾರ 1/4/2017 ಮ್ಯಾನೇಜರ್ ಇಲ್ಲ. ತಾತ್ಕಾಲಿಕವಾಗಿ 1-2 ತಿಂಗಳಿದ್ರು ಮೊದಲಿದ್ದಂತ ಮ್ಯಾನೇಜರು ಅವರು, ನಾವು ಇವಾಗ ಟ್ರಾನ್ಸ್ಫರ್ ಆಗಿದ್ದೀವಿ, ಯಾವುದೇ ಕಾರ್ಯಕಲಾಪದಲ್ಲಿ ನಾವು ಭಾಗವಹಿಸಲ್ಲ, ಮುಂದೆ ಬಂದು ಮ್ಯಾನೇಜರ್ ಮಾಡ್ಕೊಂತಾರೆ ಅಂತ ಹೇಳ್ಬಿಟ್ಟು ಬಿಟ್ಟು ಹೋಗಿ ಅಲ್ಲೇ 3 ತಿಂಗಳು 4 ತಿಂಗಳಾಯ್ತು. ಅವತ್ತಿನಿಂದ ಇವತ್ತಿನವರೆಗೂ
ಯಾವ ಮ್ಯಾನೇಜರು ಬಂದಿಲ್ಲ. ನಾವು ಇದ್ರ ಬಗ್ಗೆ ಕಳೆದ ತಿಂಗಳು ಸೆಪ್ಟೆಂಬರ್ನಲ್ಲಿ ಸೆಪ್ಟೆಂಬರ್ 14 ಮುಷ್ಕರ ಮಾಡಿದಾಗ ಬಂದು AGM ತುಮಕೂರು AGM ಬಂದು ನಾವು 8ನೇ ತಾರೀಕಿನ ಒಳಗಡೆ ಮ್ಯಾನೇಜರ್ನ ಹಾಕಿಕೊಡ್ತೀವಿ ಅಂತ ನಮಗೆ ಲಿಖಿತವಾಗಿ ಹೇಳೋಗಿದ್ರು. ಹೇಳೋದಾಗಲೂ ಸಹಿತ ನಾವು 2ನೇ ತಾರೀಕಿನವರೆಗೆ ಕಾದ್ವಿ. 3ನೇ ತಾರೀಕು ನಮ್ಮ ಸಿದ್ಧಗಂಗಮ್ಮನವ್ರು ಬಂದು ವಿಚಾರಿಸ್ಲಾಗಿ ಈಗ ಇರ್ತಕ್ಕಂಥ ಯಾರು ಕಿಶೋರ್ ಕುಮಾರ್ ಅಂತ AGM ಕಿಶೋರ್ ಕುಮಾರ್ ಅನ್ನೋರು ನಿಮ್ಮ ಬ್ಯಾಂಕಿಗೆ ನಮ್ಮ ಬ್ಯಾಂಕ್ನಿಂದ ಯಾರಿಗೆ ಲೋನ್ ಕೊಡಬೇಕು ಬಿಡಬೇಕು ಅದು ಬ್ಯಾಂಕಿಗೆ ಸಂಬಂಧಪಟ್ಟಿದ್ದು. ನೀವು ಹೇಳಿದ್ರಿಗೆಲ್ಲ ನಾವು ನೀವು ಹೇಳ್ದಂಗೆಲ್ಲ ಕೇಳೋಕ್ಕಲ್ಲ ಬ್ಯಾಂಕ್ ಇರೋದು ಅನ್ನೋ ಒಂದು ಉದ್ದಟತನದ ಉತ್ತರವನ್ನು ಕೊಟ್ಟವ್ರೆ. ಗ್ರಾಮ ಪಂಚಾಯಿತಿ ಸದಸ್ಯ ಧರ್ಮೇಗೌಡ, ಸದಸ್ಯರಾದ ದರ್ಶನ್ಗೌಡ, ಲಕ್ಷ್ಮೀನಾರಾಯಣಪ್ಪ, ಈಶ್ವರಪ್ಪ, ಶಂಕರ್ ಮತ್ತಿತರರು ಪಾಲ್ಗೊಂಡಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.